ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ಸ್ ಎಲ್ಲ ಮುಗಿದು ಹೊಸ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಐ ಪಿ ಎಲ್ಲು ಎಂಡ್ ಆಯಿತು. ಒಂದೆರಡು ತಿಂಗಳಿಂದ ಸ್ವಲ್ಪ ಡಲ್ ಆಗಿದ್ದ ಸಿನಿಮಾ ಅಪ್ಡೇಟ್ಸ್ಗಳು, ಅದರಲ್ಲೂ ಬಿಗ್ ಸಿನಿಮಾಗಳ ಅಪ್ಡೇಟ್ಸ್ಗಳು ಈಗ ಮತ್ತೆ ಒಂದೊಂದಾಗಿ ಬರ್ತಾ ಇದೆ. ಕಳೆದ ವಾರ ಬಂದಿರುವಂತಹ ಒಂದಷ್ಟು ಬಿಗ್ ಅಪ್ಡೇಟ್ಸ್ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ. ಹಾಗೆ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಹುಟ್ಟುಹಬ್ಬ ಕೂಡ ಆಗಿದೆ. ಹ್ಯಾಪಿ ಬರ್ಡೇ ಟು ಡೇರಿಂಗ್ ಡ್ಯಾಶಿಂಗ್ ಅಂಡ್ ರೆಬಲ್ ಅಂಬಿ ಅಣ್ಣ. ಈ ಕಂಟೆಂಟ್ ಬರೆದಿರೋದು ವಿನೋದನ್ ಕುಮಾರ್. ಕಿಚ್ಚಾ 46 ಟೀಸರ್. ತುಂಬಾ ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ದಂತಹ ಕಿಚ್ಚಾ 46 ಪ್ರಾಜೆಕ್ಟ್ ಮೇ 21ರಂದು ಶೂಟ್ ಸ್ಟಾರ್ಟ್ ಆಯಿತು. ತಮಿಳಿನ ಫೇಮಸ್ ಪ್ರೊಡ್ಯೂಸರ್ ಕಲಿಪುಲಿ ಎಸ್ ತನು ಈ ಸಿನಿಮಾದ ನಿರ್ಮಾಪಕರು. ಇದೇ ಜೂನ್ 1ರಂದು ಸಿನಿಮಾದ ಟೀಸರ್ ಬಿಡ್ತೀವಿ ಅಂತ ಸಿನಿಮಾ ತಂಡ ಅನೌನ್ಸ್ ಮಾಡಿತ್ತು. ಆದ್ರೆ ಈಗ ಸುದ್ದಿ ಏನಪ್ಪಾ ಅಂದ್ರೆ, ಜೂನ್ 1ರಂದು ಟೀಸರ್ ರಿಲೀಸ್ ಆಗ್ತಾ ಇಲ್ಲ. ಟೀಸರ್ ನ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಇನ್ನೂ ನಡೀತಾ ಇದ್ದು, ಒಳ್ಳೆ ಕ್ವಾಲಿಟಿ ಟೀಸರ್ ಕೊಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗಿರೋದ್ರಿಂದ ಟೀಸರ್ ರಿಲೀಸ್ ಸ್ವಲ್ಪ ಮುಂದೆ ಹೋಗಿದೆ. ಇದನ್ನ ಸ್ವತಃ ಸಿನಿಮಾದ ಪ್ರೊಡ್ಯೂಸರ್ ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ಇದರಿಂದ ಅಭಿಮಾನಿಗಳಿಗೆ ಸ್ವಲ್ಪ ಬೇಸರ ಆಗಿರಬಹುದು. ಆದ್ರೆ ಒಳ್ಳೆ ಕ್ವಾಲಿಟಿ ಟೀಸರ್ ಬಂದ್ರೆ ಬೇಜಾರಿಂದೆಲ್ಲ ಮರೆತು ಕಿಚ್ಚನ ಅಭಿಮಾನಿಗಳು ಖುಷಿ ಆಗೋದು ಗ್ಯಾರಂಟಿ. ಸದ್ಯದ ಮಟ್ಟಿಗೆ ಕಿಚ್ಚಾ 46 ನ ಪ್ರೊಡ್ಯೂಸರ್ ಕಲಿಪುಲಿ ಎಸ್ ತನು ಅಂತ ಕನ್ಫರ್ಮ್ ಆಗಿದೆ. ಇವರು ಕರ್ಣನ್, ತೇರಿ ಅಂತ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಇವ್ರನ್ನ ಬಿಟ್ರೆ ಹ್ಯಾರಿಸ್ ಜೈರಾಜ್ ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಬಹುದು ಅನ್ನೋ ಸುದ್ದಿ ಇದೆ. ಇಷ್ಟನ್ನ ಬಿಟ್ಟು ಸಿನಿಮಾದ ಬಗ್ಗೆ ಬೇರೆ ಯಾವುದು ಮಾಹಿತಿ ಇಲ್ಲ. ಇನ್ನು ಶೂಟಿಂಗ್ ಸ್ಟಾರ್ಟ್ ಆಗಿದ್ದ ಟೈಮಲ್ಲಿ ಬಿಟ್ಟಂತಹ ಹೀರೋ ಇಂಟ್ರೋ ಟೀಸರ್ ನ ಕ್ವಾಲಿಟಿ ಅಪ್ ಟು ಮಾರ್ಕ್ ಇರಲಿಲ್ಲ. ಆದ್ರಿಂದ ಸ್ವಲ್ಪ ಟೈಮ್ ತಗೊಂಡು ಒಳ್ಳೆ ಕ್ವಾಲಿಟಿ ಟೀಸರ್ ಕೊಟ್ರೆ ಒಳ್ಳೇದಲ್ವಾ? ಆಮೇಲೆ ಈ ಸಿನಿಮಾದ ನಿರ್ದೇಶಕರು ಡೆಬ್ಯೂಟೆಂಟ್ ಅನ್ನೋ ಸುದ್ದಿ ಇದೆ. ಜೊತೆಗೆ ಇದೊಂದು ಕ್ರೈಮ್ ಥ್ರಿಲ್ಲರ್ ಆಗಿರ್ಬೋದು ಅನ್ನೋ ಸುದ್ದಿ ಕೂಡ ಇದೆ. ಇದೆಲ್ಲದಕ್ಕೂ ಉತ್ತರ ಹಸ್ಕಬೇಕು ಅಂದ್ರೆ ಸಿನಿಮಾದ ಟೀಸರ್ ರಿಲೀಸ್ ಆಗ್ಬೇಕು. ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ನಾವು ವೆಯ್ಟ್ ಮಾಡಲೇಬೇಕು. ಬ್ಯಾಡ್ ಮ್ಯಾನರ್ಸ್. ರೆಬಲ್ ಸ್ಟಾರ್ ಅಂಬರೀಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಜೂನಿಯರ್ ರೆಬಲ್ ಆಕ್ಟ್ ಮಾಡಿ ಸೂರ್ಯ ಅವರು ಡೈರೆಕ್ಟ್ ಮಾಡಿರೋ ಬ್ಯಾಡ್ ಮ್ಯಾನರ್ಸ್ ತಂಡ ರೆಬಲ್ ಅಭಿಮಾನಿಗಳಿಗೆ ರೆಬಲ್ ಗಿಫ್ಟ್ ಒಂದನ್ನ ಕೊಟ್ಟಿದೆ. ಆ ರೆಬಲ್ ಗಿಫ್ಟ್ ಏನಪ್ಪಾ ಅಂದ್ರೆ, ಬ್ಯಾಡ್ ಮ್ಯಾನರ್ಸ್ ಸಿನಿಮಾದ ವಿಡಿಯೋ ಗ್ಲಿಂಪ್ಸ್. ಇದೊಂದು ಮಾಸ್ ಸಾಂಗ್ ನ ಗ್ಲಿಂಪ್ಸ್ ಇರೋ ಆಗಿದೆ. ಬ್ಯಾಡ್ ಮ್ಯಾನರ್ಸ್ ನಲ್ಲಿ ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಅಭಿಷೇಕ್ ಅವರು ಖಡಕ್ ಆಗಿ ಪ್ರೋಮೋ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೂರ್ಯ ಅವರ ಸ್ಟೈಲ್ ನ ಪಕ್ಕಾ ಕಮರ್ಷಿಯಲ್ ಎಂಟರ್ಟೈನರ್ ಬ್ಯಾಡ್ ಮ್ಯಾನರ್ಸ್ ಆಗಲಿದ್ದು, ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಲಿದೆ. ಜೂನ್ ಅಥವಾ ಜುಲೈ ನಲ್ಲಿ ಸಿನಿಮಾ ರಿಲೀಸ್ ಆಗ್ಬೋದು. ಆದಿಪುರುಷ್, ಈ ಸಿನಿಮಾದ ಎರಡನೇ ಸಾಂಗ್ ರಿಲೀಸ್ ಆಗಿದೆ. ರಾಮ್ ಸೀತಾ ರಾಮ್ ಅನ್ನೋ ಸಾಂಗು ಮೆಲೋಡಿಯಸ್ ಆಗಿತ್ತು. ಹಾಡನ್ನ ಕಾರ್ತಿಕ್ ಹಾಡಿದ್ದಾರೆ. ಹಾಡಿಗೆ ಕನ್ನಡ ಸಾಹಿತ್ಯವನ್ನ ಬರೆದಿರೋದು ಸಿಂಗಾರ ಸಿರಿಯ ಫೇಮ್ ನ ಪ್ರಮೋದ್ ಮರವಂತೆ ಅವರು. ಕನ್ನಡ ಸೇರಿದಂತೆ ತೆಲುಗು, ಹಿಂದಿ, ತಮಿಳು ಹಾಗೂ ಮಲಯಾಳಂನಲ್ಲೂ ಸಾಂಗ್ ರಿಲೀಸ್ ಆಗಿದೆ. ಹಾಡಿಗೆ ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ. ಒಟ್ಟಾರೆ ಟೀಸರ್ ಹಾಗೂ ಹಾಡುಗಳಿಗೆ ಅದ್ಭುತವಾದ ಪ್ರತಿಕ್ರಿಯೆ ಸಿಗ್ತಾ ಇದೆ. ಸಿನಿಮಾ ರಿಲೀಸ್ಗೆ ಸಿಕ್ಕಾಪಟ್ಟೆ ಹೈಪ್ ಇದೆ. ರಾಮನಾಗಿ ಪ್ರಭಾಸ್ ಅವರನ್ನ, ಸೀತೆಯಾಗಿ ಕೃತಿ ಸೆನಾನ್ ಅವರನ್ನ ನೋಡಲು ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ. ಜೂನ್ 16ರಂದು ರಿಲೀಸ್ ಆಗ್ತಾ ಇರುವಂತಹ ಆದಿಪುರುಷ್ ಸಿನಿಮಾದ ಪ್ರೀ ರಿಲೀಸ್ ಬಿಸ್ನೆಸ್ ಭರ್ಜರಿಯಾಗಿ ನಡೀತಾ ಇದೆ. ಕೆಲವು ಮಾಹಿತಿಗಳ ಪ್ರಕಾರ ಆದಿಪುರುಷ್ ನ ತೆಲುಗು ಡಿಸ್ಟ್ರಿಬ್ಯೂಷನ್ ರೈಟ್ಸ್ 160ರಿಂದ 170 ಕೋಟಿಗೆ ಸೇಲ್ ಆಗಿದೆಯಂತೆ. ಇಷ್ಟು ದೊಡ್ಡ ಮೊತ್ತವನ್ನ ರಿಕವರ್ ಮಾಡಬೇಕು ಅಂದ್ರೆ ತೆಲುಗುನಲ್ಲೇ 200ರಿಂದ 250 ಕೋಟಿ ಕಲೆಕ್ಷನ್ ಆಗ್ಲೇಬೇಕು. ಇನ್ನು ಕನ್ನಡ, ಹಿಂದಿ ಮತ್ತು ಇನ್ನುಳಿದ ಭಾಷೆಗಳಲ್ಲಿ ಎಷ್ಟಕ್ಕೆ ಸೇಲ್ ಆಗ್ಬಹುದು ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇಂಡಿಯಾ ಹೌಸ್. ಸ್ವತಂತ್ರ ಪೂರ್ವದಲ್ಲಿ ಅಂದ್ರೆ 1905ರಿಂದ 1910ರ ನಡುವೆ ಲಂಡನ್ ನಲ್ಲಿ ಇಂಡಿಯಾ ಹೌಸ್ ಅಂತ ಇತ್ತು. ಇದು ಅಲ್ಲಿನ ಭಾರತೀಯ ಸ್ಟೂಡೆಂಟ್ಸ್ ಗಳಿಗೆ ಉತ್ತೇಜನ ಕೊಡೋದಕ್ಕೆ ಅಂತ ಇದ್ದಂತಹ ಒಂದು ಸಂಸ್ಥೆ. ಆದ್ರೆ ಇದು ಭಾರತೀಯ ರಾಜಕೀಯ ಚಟುವಟಿಕೆಗಳಿಗೆ ಹಾಟ್ ಸ್ಪಾಟ್ ಆಯ್ತು. ಸಾವರ್ಕರ್ರಂತಹ ಕ್ರಾಂತಿಕಾರಿಗಳ ಜೊತೆಗೆ ಈ ಸಂಸ್ಥೆ ಕೈ ಜೋಡಿಸ್ತು. ವರ್ಲ್ಡ್ ವಾರ್ 1 ನಲ್ಲಿ ಈ ಸಂಸ್ಥೆಗೆ ಸಂಬಂಧಪಟ್ಟಂತವರು ಜರ್ಮನಿಗೆ ಸಾಥ್ ಕೊಟ್ಟಿದ್ರು ಅನ್ನೋ ಕಾನ್ಸ್ಪಿರಸಿ ಕೂಡ ಇದೆ. ಇದು ಭಾರತೀಯ ಇತಿಹಾಸದಲ್ಲಿ ಮರೆತು ಹೋದಂತಹ ಅಧ್ಯಾಯವಾಗಿತ್ತು. ಇದರ ಮೇಲೆ ರಾಮ್ ಚರಣ್ ಕಾರ್ತಿಕೇಯ ಹಾಗೂ ಕಾಶ್ಮೀರ್ ಫೈಲ್ಸ್ ನ ಪ್ರೊಡ್ಯೂಸರ್ ಆದಂತಹ ಅಭಿಷೇಕ್ ಅಗರ್ವಾಲ್ ಅವರ ಜೊತೆಗೆ ಸಿನಿಮಾ ಮಾಡ್ತಾ ಇದ್ದಾರೆ. ಇದರಲ್ಲಿ ಕಾರ್ತಿಕೇಯ ಫೇಮ್ ನ ನಿಖಿಲ್ ಹಾಗೂ ಅನುಪಮ್ ಖೇರ್ ಆಕ್ಟ್ ಮಾಡ್ತಾ ಇದ್ದಾರೆ. ಕಾಶ್ಮೀರ್ ಫೈಲ್ಸ್ ಹಾಗೂ ಕಾರ್ತಿಕೇಯ ನಂತರ ಇದೊಂದು ಬಿಗ್ ಹಿಟ್ ಆಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಸದ್ಯಕ್ಕೆ ಈ ಸಿನಿಮಾದ ಟೈಟಲ್ ಅನೌನ್ಸ್ಮೆಂಟ್ ಟೀಸರ್ ರಿಲೀಸ್ ಆಗಿದ್ದು, ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನೂ ಬರಬೇಕಿದೆ. ಇವಿಷ್ಟು ಸದ್ಯದ ಮಟ್ಟಿಗಿನ ಹಾಟ್ ಅಪ್ಡೇಟ್ಸ್ ಆಗಿದ್ದು, ಮತ್ತಷ್ಟು ಬಿಗ್ ಅಪ್ಡೇಟ್ಸ್ ನೊಂದಿಗೆ ಮತ್ತೆ ಬರ್ತೀವಿ. ಸೈನಿಂಗ್ ಆಫ್, ಮನು.